ಹಾಯ್ ಎಲ್ಲರಿಗೂ, ನಮ್ಮನೆ ಕಿಚನ್ಗೆ ಸ್ವಾಗತ. ಎಲ್ರಿಗೂ ಗೊತ್ತಿರೋ ಹಾಗೆ ಜನವರಿ 22 ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗೋದ್ರಿಂದ ನಮ್ಮನೆಯಲ್ಲೂ ಚಿಕ್ಕದಾಗಿ ಒಂದು ಪೂಜೆ ಮಾಡಿದ್ವಿ. ಸೊ ಅದಕ್ಕೆ ನೈವೇದ್ಯವಾಗಿ ನಾವು ರಾಮ ಪ್ರಸಾದನ ಮಾಡಿದ್ವಿ. ಅದನ್ನು ಹೇಗೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ತುಪ್ಪ, ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಚೆನ್ನಾಗಿ ಘಮ ಬರೋ ತನಕ ಹುರಿಬೇಕು. ಆಮೇಲೆ ಇದಕ್ಕೆ 1 ಕಪ್ ಬೆಲ್ಲ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ಇನ್ನೂ ಒಂದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ ಸೇರಿಸಿ, ಇದು ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಕೊಳ್ಳಿ. ಇದಕ್ಕೆ ಆಪ್ಷನಲ್ ಬೇಕಿದ್ದರೆ ನೀವು ಹಾಲು ಬೆರೆಸಿನೂ ಕಟ್ಬೋದು, ಬಟ್ ಯೂಶ್ವಲಿ ರಾಮನ್ ಪ್ರಸಾದಕ್ಕೆ ಹಾಲು ಬೆರೆಸಲ್ಲ. ಸೊ ಹಾಗೆ ಕಟ್ಟಿ, ಬಟ್ ಬಿಸಿ ಇದ್ದಾಗೆ ಕಟ್ಟಬೇಕು. ಸೊ ಇದು ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೊಳ್ಳಿ. ಬೇಕಿದ್ದರೆ ನೀವು ಹಾಲು ಹಾಕೋಬೋದು, ಹಾಲು ಆಪ್ಷನ್. ರಾಮನ್ ಪ್ರಸಾದಕ್ಕೆ ಯೂಶ್ವಲಿ ಹಾಲು ಬಳಸಲ್ಲ, ನೀವು ಬೇಕಿದ್ದರೆ ಹಾಲು ಬಳಸಿ ಮಾಡ್ಬೋದು. ಸೊ ಇದಾಗಿತ್ತು ರಾಮನ್ ಪ್ರಸಾದ. ಸೊ ನೀವು ಮನೆಯಲ್ಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ಸಲ್ಲಿ. ಸೊ ಹಾಗೆ ರಂಗೋಲಿನೂ ಹಾಕಿದ್ವಿ. ಸೊ ಇದಾಗಿತ್ತು ರಾಮನ್ ಪ್ರಸಾದದ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್.